ಹಾಯ್ ಫ್ರೆಂಡ್ಸ್, ಟೆಕ್ ಕನಕೇಶ್ ಯೂಟ್ಯೂಬ್ ವಿಡಿಯೋ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಮೇಜ್ ಒಳಗಡೆ ಯಾವುದೇ ಫೈಲ್, ವಿಡಿಯೋ, ಆಡಿಯೋ ಆಗಿರ್ಬೋದು ಹೇಗೆ ಹೈಡ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಯೂಸಿಂಗ್ ಟರ್ಮಕ್ಸ್ ಆ್ಯಪ್. ಫಸ್ಟ್ ನೀವು ಇದಕ್ಕೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ನಾನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀನಿ ಕನಕೇಶ್ ಅಂತ. ಇದರೊಳಗಡೆ ನೀವು ಯಾವ ಫೋಟೋ ಮತ್ತು ವಿಡಿಯೋ ಹೈಡ್ ಮಾಡಬೇಕು ಆ ಫೋಟೋ ಮತ್ತು ವಿಡಿಯೋನ ಪೇಸ್ಟ್ ಮಾಡಬೇಕು. ಫಸ್ಟ್ ಒಂದು ಯಾವುದಾದ್ರೂ ಫೋಟೋ ಹುಡ್ಕೋಣ. ಫೋನ್ ಸ್ಟೋರೇಜ್ ಈ ಫೋಲ್ಡರ್ ಒಳಗಡೆ ಇದನ್ನು ಹಾಕ್ತಿದ್ದೀನಿ. ಮತ್ತು ನಾನು ಒಂದು ವಿಡಿಯೋನೂ ಹಾಕ್ತಿದ್ದೀನಿ, ಅದರೊಳಗಡೆ ವಿಡಿಯೋನ ನಾನು ಹೈಡ್ ಮಾಡಬೇಕು. ಹಾಕಿದ್ದೀನಿ. ಈಗ ನೀವು ಏನು ಮಾಡಬೇಕು ಅಂದರೆ ಟರ್ಮಕ್ಸ್ ಆ್ಯಪ್ಗೆ ಹೋಗಬೇಕು. ಈ ಟರ್ಮಕ್ಸ್ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಟರ್ಮಕ್ಸ್ ಅಂತ ಹುಡ್ಕೊರಿ, ಅದರಲ್ಲಿ ಸಿಗುತ್ತೆ, ಇನ್ಸ್ಟಾಲ್ ಮಾಡಿ. ಈಗ ನಾವು ಆ ಫೋಲ್ಡರ್ ಇತ್ತಲ್ಲ ಆ ಡೈರೆಕ್ಟರಿಗೆ ಹೋಗಬೇಕು. ಅದಕ್ಕೆ cd /sd/enter. ಈಗ ಮತ್ತೆ ನಾವು ಆ ಫೋಲ್ಡರ್ ಒಳಗೆ ಹೋಗಬೇಕು. ಅದಕ್ಕೆ cd ಆ ಫೋಲ್ಡರ್ ನೇಮ್ ಕನಕೇಶ್ ಎಂಟರ್. ಈಗ ls ಅಂತ ಕೊಟ್ಟರೆ ನೋಡಿ ಈ ಇಮೇಜ್ ಮತ್ತು ಈ ವಿಡಿಯೋ ಫೈಲ್ ಇದೆ. ಈಗ ನಾವು ಒಂದು ಕಮೆಂಡ್ ಯೂಸ್ ಮಾಡ್ತೀವಿ ಕ್ಯಾಟ್ ಅಂತ. ಕ್ಯಾಟ್ ನಾನು ಈಗ ಕಮೆಂಡ್ ಏನು ಬರಿತಿದ್ದೀನೋ ಇದನ್ನು ನೀವು ಫಾಲೋ ಮಾಡಿ. ಇಲ್ಲಿ ಏನಿದೆಯೋ ಇಮೇಜ್ jpg ಅನ್ನೋ ಎಕ್ಸ್ಟೆನ್ಷನಲ್ಲಿ ಇದನ್ನು ಕಾಪಿ ಮತ್ತು ಪೇಸ್ಟ್ ಮಾಡಿ ಸ್ಪೇಸ್. ಮತ್ತು ವಿಡಿಯೋ ಏನಿದೆಯೋ ನೀವು ಇದಕ್ಕೆ ಫಸ್ಟು ವಿಡಿಯೋನ ಝಿಪ್ ಫೈಲಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾನು ಡೈರೆಕ್ಟ್ ಫೋಲ್ಡರ್ ಒಳಗೆ ಹೋಗ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ಕಂಪ್ರೆಸ್ ಫೈಲ್ ಕೊಡಿ. ನೇಮ್ ಅದೇ ಇರಲಿ, ಫಾರ್ಮ್ಯಾಟ್ ಝಿಪ್ ಕಂಪ್ರೆಸ್ ಕೊಟ್ಟರೆ ಕಂಪ್ರೆಸ್ ಆಗುತ್ತೆ ನೋಡಿ ಇಲ್ಲಿದೆ. ಈಗ ಮತ್ತೆ ls ಕೊಟ್ಟರೆ ನೋಡಿ ಇದು ಇಮೇಜ್, ಇದು ವಿಡಿಯೋ, ಇದು ಕಂಪ್ರೆಸ್ ಆಗಿರೋ ಝಿಪ್ ಫೈಲು. ಫಸ್ಟ್ ನಾವು cat ಕ್ಯಾಟ್ ಇದನ್ನು ಫಸ್ಟ್ ಇಮೇಜು, ಯಾವ ಇಮೇಜ್ ಒಳಗಡೆ ನೀವು ಆ ವಿಡಿಯೋನ ಹೈಡ್ ಮಾಡಬೇಕು ಅಂತಿದ್ದೀರೋ ಆ ಇಮೇಜ್ ನೇಮು. ನಾನೀಗ ಇದರೊಳಗಡೆ ಒಂದು ಇಮೇಜ್ ಹಾಕಿದ್ದೀನಿ, ಅದರ ನೇಮ್ನ ಪೇಸ್ಟ್ ಮಾಡ್ತಿದ್ದೀನಿ. ಮತ್ತು ಸ್ಪೇಸ್ ಈ ಝಿಪ್ ಫೈಲ್ ಇದೆಯಲ್ಲ ಅದನ್ನು ಕಾಪಿ ಮತ್ತು ಪೇಸ್ಟ್ ಮಾಡಿ ಅದರ ನೇಮ್ನ. ಮತ್ತು ಸ್ಪೇಸ್ ಈ ಗ್ರೇಟರ್ ದೆನ್ ಸಿಂಬಲ್ ಇದೆಯಲ್ಲ ಇದು, ಮತ್ತು ಸ್ಪೇಸ್. ನೀವು ಲಾಸ್ಟಿಗೆ ಆ ಇಮೇಜಲ್ಲಿ ಯಾವ ಇಮೇಜ್ ಹೆಸರು ಕೊಡಬೇಕು ಅದರಲ್ಲಿ ಹೈಡ್ ಆಗಿರುತ್ತೆ. ಅದರ ಹೆಸರು ನಾನು final.jpg ಅಂತ ಕೊಡ್ತೀನಿ, ಯಾಕೆಂದರೆ ಅದು ಇಮೇಜ್ ಥರ ಕಾಣಬೇಕಲ್ಲ ಅದಕ್ಕೆ jpg. ಈಗ ಎಂಟರ್ ಹೊಡೆದ್ರೆ ಆಗಿರುತ್ತೆ ls ನೋಡಿ final.jpg ಅಂತ ಇದೆ ನೋಡಿ, ತೋರಿಸ್ತೀನಿ. ನೋಡಿ ಇಲ್ಲಿ final.jpg. ಇದರೊಳಗಡೆ ಹೇಗೆ ವಿಡಿಯೋ ಇದೆ ಅಂತ ನೋಡಬೇಕು ಅಂದರೆ ನೋಡಿ, ಇದರ ಬರೀ ಇಮೇಜ್ ಫೈಲು ಸೈಜು 945 KB ಇದೆ, ಮತ್ತು ಈ ವಿಡಿಯೋ ಸೈಜು 130 KB ಇದೆ. ಇದನ್ನು ವ್ಯೂ ಮಾಡಿದ್ರೆ ಇದು ಫೋಟೋ ಥರನೇ ವ್ಯೂ ಆಗುತ್ತೆ. ಇದರೊಳಗೆ ಹೇಗೆ ಹೈಡ್ ಆಗಿದೆ ಅಂತ ನೋಡಬೇಕು ಅಂದರೆ ನೀವು zrchiver ಅಥವಾ ಯಾವುದೇ ಒಂದು ರಾರ್ ಫೈಲ್ನ ನೋಡೋ ಅಂಥ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ. ನಾನು zrchiver ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ ಕನಕೇಶ್ ಅಂತ ಕ್ರಿಯೇಟ್ ಮಾಡಿದ್ದೆ, ಇಲ್ಲಿದೆ ನೋಡಿ, ಇದು ಕ್ರಿಯೇಟ್ ಆಗಿರೋದು. ಇದನ್ನು ಓಪನ್ ಆ್ಯಸ್ ಆರ್ಚಿವ್ ಅಂತ ಮಾಡಿದ್ರೆ ನೋಡಿ, ನೋಡಿ ಈ ವಿಡಿಯೋನ ನಾನು ಅದರೊಳಗಡೆ ಹಾಕಿದ್ದು ಅದು ಈ ವಿಡಿಯೋ ಇದೆ. ಅದು ಹೈಡ್ ಆಗಿರುತ್ತಲ್ಲ ಅದನ್ನು ಟರ್ಮಕ್ಸಲ್ಲಿ ಯಾವ ಥರ ವ್ಯೂ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ನೀವು ಅದು ವಿಡಿಯೋ ಮತ್ತು ಇಮೇಜ್ ಒಳಗಡೆ ಹೈಡ್ ಆಗಿರುತ್ತಲ್ಲ ಅದು ಎಲ್ಲಿರುತ್ತೋ ಆ ಫೋಲ್ಡರ್ ಒಳಗಡೆ, ಅಂದರೆ ಆ ಡೈರೆಕ್ಟರಿ ಒಳಗಿರಬೇಕು. ನಾನು ಆ ಡೈರೆಕ್ಟರಿ ಒಳಗಿದ್ದೀನಿ. ಆ ಕ್ರಿಯೇಟ್ ಆಗಿರೋ ಫೈಲ್ final.jpg ಅಂತಿದೆ. final.jpg ಅಂತ ಇದೆ, ನೀವು ನೋಡ್ಬೋದು ಇಲ್ಲಿ. ಮತ್ತು ಈಗ ನಾವು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಇವಾಗ
ಎಂ ಕೆ ಕ್ರಿಯೇಟ್ ಮಾಡ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕೆ ಕಮ್ಯಾಂಡು ಎಂ ಕೆ ಡಿ ಐ ಆರ್ ಮತ್ತು ನಿಮ್ಮ ಫೋಲ್ಡರ್ ನೇಮ್ ನೇಮ್ ನಾನು ಕೆ ಎ ಎನ್ ಎ ಅಂತ ಕೊಡ್ತೀನಿ ಎಂಟರ್. ಈಗ ನೀವು ಇಲ್ಲಿ ಫೈನಲ್ ಡಾಟ್ ಜೆ ಪಿ ಜೆ ಇದೆಯಲ್ಲ ಇದನ್ನು ಕಾಪಿ ಮಾಡಿ ಈ ಕನ್ನ ಫೋಲ್ಡರ್ ಒಳಗಡೆ ಹಾಕಬೇಕು ಡೈರೆಕ್ಟರಿ ಒಳಗೆ. ಅದಕ್ಕೆ ಕಮ್ಯಾಂಡ್ ಸಿ ಪಿ ಫೈನಲ್, ಸಿ ಪಿ ಅಂದರೆ ಇಲ್ಲಿಂದ ಕಾಪಿ ಅಂತ, ಫೈನಲ್ ಡಾಟ್ ಜೆ ಪಿ ಜಿ ಸ್ಪೇಸ್. ನೀವು ಯಾವ ಡೈರೆಕ್ಟರಿ ಒಳಗೆ ಹಾಕಬೇಕು ಅಂತ, ನಾನು ಕನಾನ್ ಕೆ ಎ ಎನ್ ಎ ಅನ್ನೋ ಡೈರೆಕ್ಟರಿ ಒಳಗೆ ಹಾಕಬೇಕು. ಅದಕ್ಕೆ ಕೆ ಎ ಎನ್ ಎ ಎಂಟರ್ ಹೊಡೆದ್ರೆ ಅಲ್ಲಿರುತ್ತೆ. ಮತ್ತು ನೀವು ಆ ಡೈರೆಕ್ಟರಿ ಒಳಗೆ ಹೋಗಿ ನೋಡ್ಬೋದು ಸಿ ಡಿ ಕೆ ಎ ಎನ್ ಎ ಎಂಟರ್ ಎಲ್ ಎಸ್ ಮಾಡಿದ್ರೆ ನೋಡಿ ಫೈನಲ್ ಡಾಟ್ ಜೆ ಪಿ ಜೆ ಅಂತಿದೆ. ಈಗ ನೀವು ಅನ್ಜಿಪ್ ಫೈನಲ್ ಡಾಟ್ ಜೆ ಪಿ ಜಿ ಜೆ ಪಿ ಜಿ ಅಂತ ಕೊಟ್ಟರೆ ಎಂಟರ್ ಈ ಥರ ಬರುತ್ತೆ, ಅದು ಅನ್ಜಿಪ್ ಆಗಿರುತ್ತೆ ನೋಡಿ. ಮತ್ತು ಎಲ್ ಎಸ್ ಕೊಟ್ಟರೆ ಇಲ್ಲಿ ವಿಡಿಯೋ ಬಂದಿದೆ, ಅಂದರೆ ನಾವು ಆ ಫೋಟೋದೊಳಗಡೆ ವಿಡಿಯೋ ಆ್ಯಡ್ ಮಾಡಿದ್ವಲ್ಲ ಅದು ಇದರೊಳಗಡೆ ಬಂದಿದೆ ನೋಡಿ. ಬೇಕಾದ್ರೆ ಇಲ್ಲಿ ಕನ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಇದರಲ್ಲಿ ಇದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು ನೋಡಿ ವಿಡಿಯೋ ಬಂದಿದೆ ಇಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ.